ಪ್ರಪಂಚದ ಎಲ್ಲ ಕಡೆ ಹಿಜಾಬ್ ಮತ್ತು ಬುರ್ಕದ ವಿರುದ್ಧ ಹೋರಾಟ ಆಗ್ತಿರುವಂತ ಟೈಮಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿರುವಂತ ಟೈಮಲ್ಲಿ ಶಿಕ್ಷಣದ ವ್ಯವಸ್ಥೆ ಸುವ್ಯವಸ್ಥಿತವಾಗಿರೋದಕ್ಕೋಸ್ಕರ ಒಂದು ಜಡ್ಜ್ಮೆಂಟ್ ಒಳ್ಳೆಯ ಜಡ್ಜ್ಮೆಂಟ್ ಬರುತ್ತೆ ಅನ್ನುವಂತ ನಿರೀಕ್ಷೆ ಸರ್ಕಾರಕ್ಕಿತ್ತು. ಆದರೆ ಇದು ಸ್ಪ್ಲಿಟ್ ವರ್ಡಿಕ್ ಬಂದಿದೆ. ಕರ್ನಾಟಕದ ಎಜುಕೇಶನ್ ರೂಲ್ ಪ್ರಕಾರ ಯಾವುದೇ ತರವಾದಂತ ರಿಲಿಜಿಯಸ್ ಪ್ರಾಕ್ಟೀಸಸ್ಗೆ ಅವಕಾಶ ಇಲ್ಲ. ಅದರಿಂದ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಪ್ರಕಾರನೇ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲಾ ಶಾಲೆಗಳು ನಡೆಯುತ್ತೆ. ಅದೇ ಬೇಸಿಸ್ ಮೇಲೆ ಮಕ್ಕಳುಗಳು ಶಾಲೆಗೆ ಬರಬೇಕು. ವಿಸ್ತಾರ ನ್ಯೂಸ್, ನಿಖರ ಜನಪರ.